ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಂಡೇ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರೇ ನಾಮಿನೇಟ್ ಆಗ್ಬಹುದು ಅಂತ. ಖಂಡಿತವಾಗ್ಲು ಈ ವಾರ 14ನೇ ವಾರಕ್ಕೆ ನಾಮಿನೇಟ್ ಆಗಿರೋದ್ ಯಾರು, ಮನೆ ಹೊರಗಡೆ ಹೋಗೋಕೆ ರೆಡಿ ಆಗಿದ್ದಾರೆ ಯಾರು ಅಂತ ಹೇಳ್ಕೊಡ್ತೀನಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಸಂಡೇ ಎಪಿಸೋಡ್ ನೋಡಿದಾಗ ನಮ್ರತ ಅವರು ತುಕಾಲಿ ಮೇಲೆ ವರ್ತುಲು ಮೇಲೆ ತುಂಬಾ ಕೋಪಗೊಂಡಿದ್ರು. ಅದೇ ಪ್ರಕಾರ ಈ ವಾರ ಕೂಡ ಅವರಿಬ್ಬರು ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ವಿನಯ್ ಮತ್ತು ಪ್ರತಾಪ್ ಜಗಳಾಡಿದ್ರು, ಅದೇ ಕಾರಣಕ್ಕೆ ವಿನಯ್ ಪ್ರತಾಪ್ ನಾಮಿನೇಟ್ ಮಾಡ್ತಾರೆ. ಈ ನಾಮಿನೇಟ್ ವಿಷಯ ಬಂದಾಗ ಖಂಡಿತವಾಗ್ಲು ಇರೋದೇ 8 ಜನ, ಅದರಲ್ಲಿ ಸಂಗೀತ ಅವರು ಕ್ಯಾಪ್ಟನ್, ಈ ವಾರ ನಾಮಿನೇಟ್ ಆಗಲ್ಲ. ಇನ್ನು ಈ ವಿಷಯ ತಗೊಂಡಾಗ ಖಂಡಿತವಾಗ್ಲು 7 ಜನದಲ್ಲಿ ಸುಮಾರು 5 ಜನ ನಾಮಿನೇಟ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಅದರಲ್ಲಿ ಮೊದಲೇದಾಗಿ ಪ್ರತಾಪ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ನಮ್ರತ, ಅದಾದ್ಮೇಲೆ ಕಾರ್ತಿಕ್, ತನಿಷ್ ಅಲ್ಲಿ ತುಂಬಾ ಡೌಟ್ ಇದೆ ಯಾರು ನಾಮಿನೇಟ್ ಆಗಿದಾರೆ ಅಂತ. ಇನ್ನು ಈ ವಾರ ವಿನಯ ಗೌಡ ಅವರು ಕೂಡ ನಾಮಿನೇಟ್ ಆಗಿದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರು ವೋಟ್ ಮಾಡ್ತಾ ಇದ್ರ? ಇನ್ನು ನಾಮಿನೇಟ್ ವಿಷಯ ಬಂದಾಗ ಮಾತ್ರ ನಮ್ರತ ಮತ್ತು ವಿನಯ್ ಅವರು ಇಬ್ರು ಸೇಮ್ ಆಗಿ ಒಬ್ಬರಿಗೆ ವೋಟ್ ಮಾಡ್ತಾರೆ. ಈ ವಿಷಯದಲ್ಲಿ ತುಂಬಾ ಕ್ಲಾರಿಟಿ ಆಗಿದಾರೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಪ್ರತಿ ಒಬ್ರು ಮುಂದೆ ಹೋಗಿ ವೋಟ್ ಮಾಡಿದಾಗ ಕರೆಕ್ಟ್ ಆಗಿ ಇವ್ರು ಕೂಡ ಅವ್ರಿಗೆ ಹೋಗಿ ವೋಟ್ ಮಾಡ್ತಾರೆ, ಅದೇ ಟೈಮ್ ಅಲ್ಲಿ ಅವರು ನಾಮಿನೇಟ್ ಆಗೋದು ಖಂಡಿತ. ಈ ವಿಷಯದಲ್ಲಿ ವರ್ತೂರು, ತುಕಾಲಿ, ಪ್ರತಾಪ್, ಅದಾದ ಒಂದ್ ಕಡೆ ಕಾರ್ತಿಕ್ ಅವರು ಕೂಡ ಈ ವಿಷಯ ತಗೊಂಡ್ಬರ್ತಾ ಇರೋ ಅಂತ ಅನ್ಸುತ್ತೆ. ಇನ್ನ ಟೋಟಲ್ ಆಗಿ ಈ ವಾರ ನಾಮಿನೇಟ್ ಆಗಿರೋದು ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಪ್ರತಾಪ್ ಮತ್ತು ಕಾರ್ತಿಕ್ ಅಂತ ಬರ್ತಾ ಇದೆ. ಇದರಲ್ಲಿ ಕಾರ್ತಿಕ್ ಅಥವಾ ವಿನಯ ಅಂತ ಡೌಟ್ ಬರ್ತಾ ಇದೆ. ಬಟ್ ತನಿಷ ಈ ವಾರ ಸೇಫ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಈ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಪ್ರಕಾರ ಈ ವಾರ ಹೊರಗಡೆ ಹೋಗೋದು ಯಾರು, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಮತ್ತೆ ನೀವು ಯಾರು ವೋಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.